ಸತ್ಯ ಹೊರಗಡೆ ಬರಬೇಕಾದ್ರೆ ಶಿಕ್ಷೆ. ಹೋಗಿ ವ್ಯಾನಲ್ಲಿ ಕುತ್ಕೊಳ್ಳಿ. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಅಶೋಕ್, ನೀವು ರಿಪೋರ್ಟ್ ನೋಡ್ತಾ ಇರಿ, ನಾವು ಒಂದ್ ನಿಮಿಷ ಬಂದ್ಬಿಟ್ಟೆ. ಸರ್, ನೇಚರ್ ಕಾಲ್ ಬಂದ್ಬಿಟ್ಟೆ. ಹ್ಯಾವ್ ಯು ಗಾಟ್ ಆಲ್ ದಿ ಒರಿಜಿನಲ್ ಸರ್ಟಿಫಿಕೇಟ್ಸ್? ವಾಟ್ ದ ಹೆಲ್ ಆರ್ ಯು ಡೂಯಿಂಗ್? ಏನ್ ಮಾಡ್ತಾ ಇದ್ದೀರಾ? ನಿಮ್ಗೆ ಹುಚ್ಚು ಹಿಡಿದಿದೆ ಏನು? ಏನ್ ಸರ್, ನಾ ಒಂದ್ ನಿಮಿಷ ಹೋಗಿ ಬರೋದೊಳಗೆ ಈ ತರ ಮೋಸ್ಟ್ ಅನ್ಫಾರ್ಚುನೇಟ್. ಹೇಗ್ ಬಂದ್ರು, ಹೇಗ್ ಹೋದ್ರು ಅಂತ ಒಂದೂ ಗೊತ್ತಾಗ್ಲಿಲ್ಲ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಇದೆಲ್ಲ ನಡೆದೋಯ್ತು. ನೀವೇನು ಯೋಚನೆ ಮಾಡಬೇಡಿ, ಹಣ ಹೋಯ್ತೆ ಹೊರತು ಅಧಿಕಾರ ಇನ್ನೂ ಇದೆ. ಕಮಾಂಡ್ ಬಗ್ಗೆ ಯೋಚನೆ ನನಗ್ ಬಿಟ್ಬಿಡಿ. ಅದಕ್ಕೆ ಮಾಯಾದೇವಿ ಮಡಿಲಿಲ್ವಾ? ಕಾಂಟ್ರಾಕ್ಟು ನಿಮ್ಗೆ ಕೊಡಬಹುದು, ಆದರೆ ಏನೋ ದೊಡ್ಡ ಮನ್ಸು ಮಾಡಿ ಒಂದು 20 ಲಕ್ಷ ಸ್ಯಾಂಕ್ಷನ್ ಮಾಡಿದ್ರೆ ನಮ್ಮ ಹಳ್ಳಿಲಿ ಒಂದು ಬ್ರಿಡ್ಜ್ ಕಟ್ಕೋತೀವಿ ಸರ್. ನನಗೇನ್ರಿ ಸಿಗುತ್ತೆ ಸರ್? ಬಾಶಿವು, ಯಾವಾಗ ಬಂದೆ? ಈಗ ತಾನೇ ಬಂದೆ ಸರ್. ಸರ್, ಅದು ನಮ್ಮ ಅಕ್ಕ. ಕರಿ ಒಳಗೆ. ಅಕ್ಕ, ಇವಳೇ ಸರ್ ನಮ್ಮ ಅಕ್ಕ. ಹೆಸರು ಮಾಯಾ ಅಂತ. ಗ್ರಾಜ್ಯುಯೇಟು, ಸ್ಟೇಟ್ ಲೆವೆಲ್ ಬ್ಯಾಸ್ಕೆಟ್ಬಾಲ್ ಚಾಂಪಿಯನ್ನು ಸರ್. ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ದಾಳೆ. ಸರ್, ನೀವೇನು ಹೊರಗೆ? ತುಂಬಾ ಉಪಕಾರ ಆಯ್ತು ಸರ್, ಬರ್ತೀವಿ. ಗುಡ್. ನಿಮ್ಮಂಥ ಪ್ಲೇಯರ್ಸಿಗೆ ಎನ್ಕರೇಜ್ಮೆಂಟ್ ಕೊಡಬೇಕು, ಐ ಮೀನ್ ಪ್ರೋತ್ಸಾಹ ಕೊಡಬೇಕು. ನಮ್ಮಂಥವ್ರು ಉತ್ಸಾಹ ಪಡಬೇಕು. ನೀನು ಹೋದ ಮಾರನೇ ದಿವಸನೇ ಕಂಠಸ ಕೈ ಕೊಟ್ಬಿಡ್ತು. ಆ ಮೆಕ್ಯಾನಿಕ್ ಫೋನ್ ಮಾಡದೆ ಬಂದು ಗಾಡಿ ತಗೊಂಡು ಹೋಗಿದ್ದಾನೆ. ನೀನು ಹೋಗಿ ಅದನ್ನು ತಂದುಬಿಡು. ಅಷ್ಟರಲ್ಲಿ ನಾನು ಸ್ನಾನ ಮಾಡಿ ರೆಡಿ ಆಗಿರ್ತೀನಿ. ನಿಮ್ಮ ಅಕ್ಕನ ಕರ್ಕೊಂಡು ಕಮಿಷನರ್ ಆಫೀಸಿಗೆ ಹೋಗೋಣ. ಆಯ್ತು ಸರ್, ಬೇಗ ಬಂದ್ಬಿಡ್ತೀನಿ. ನೀನು ಕುತ್ಕೊಮ್ಮ, ನಾನು ಬಂದ್ಬಿಡ್ತೀನಿ. ಅಯ್ಯೋ ಅಮ್ಮ, ಯಾರು ಬನ್ನಿ. ಅಯ್ಯೋ, ಯಾಕೆ ಚಿನ್ನ ನಾಚ್ಕೊಳ್ತೀಯ? ಯಾವನಯ್ಯ ಮಾತಾಡ್ತಿರೋದು? ಕಳ್ಳನ ಮಕ್ಕಳು ಸಿಕ್ಬಿಟ್ರಂತೆ, ಹಣ ಎಲ್ಲಿ ಬಚ್ಚಿಟ್ಟಿದಾರಂತೆ. ಎಸ್ ಪಿ ಅಶೋಕ್ ಕಮಿಷನರ್ ಹತ್ರ ಹೋಗಿದ್ದಾರೆ ಸರ್, ಅವ್ರು ಬರುವಷ್ಟರೊಳಗೆ ಈ ನನ್ನ ಮಕ್ಕಳ ನೇಮಕಾತಿ ತಗೊಳ್ಳೋದು ಒಳ್ಳೆ. ಸರಿ, ಬಂದೆ.